OOP means object oriented programming use madodrinda namage yenenu advantages idave okay nodli first one what are the advantages of this OOP first one OOP model yen madutadandre models ang madabodu navu object oriented programming alli ನಾವು ಏನು ಮಾಡ್ತೀವಿ ಅಂದ್ರೆ ಒಂದು SLC ಅಲ್ಲಿ ನೀವೇ ಆಗಿರಬಹುದು ಒಂದು ಡಿಫರೆಂಟ್ ಟೈಪ್ಸ್ ಆಫ್ ಮಾಡೆಲ್ಸ್ ಮಾಡಿರ್ತೀರ ಏರೋಪ್ಲೇನ್ ಈ ತರ ಇರಬಹುದು ಟ್ರೈನ್ ಈ ತರ ಇರಬಹುದು ಪಾರ್ಕ್ ಈ ತರ ಇರಬಹುದು ಹೌದಾ ಆ ತರ ಮಾಡೆಲ್ಸ್ ಆಗಿ ಮಾಡಿ ತೋರಿಸಬಹುದು ಯಾವದರಲ್ಲಿ ಅಂದ್ರೆ ಆಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಅಲ್ಲಿ ಹೌದಾ ಅದರಲ್ಲಿ ಫಸ್ಟ್ ಒನ್ OOP ಮಾಡೆಲ್ ದ ರಿಯಲ್ ವರ್ಲ್ಡ್ ಎಂಟಿಟೀಸ್ ವೆರಿ ವೆಲ್ ಮಾಡೆಲ್ಸ್ ಆಗಿ ಏನು ಮಾಡಬಹುದು ಅಂದ್ರೆ ಈಜಿಯಾಗಿ ಯಾವುದೇ ಒಂದು ರಿಯಲ್ ವರ್ಲ್ಡ್ ಅಲ್ಲಿ ಇರುವ ಎಂಟಿಟೀಸ್ ನ ಮಾಡೆಲ್ಸ್ ಆಗಿ ಮಾಡಿ ತೋರಿಸಬಹುದು ಈಗ ಏರೋಪ್ಲೇನ್ ಒಂದು ಎಂಟಿಟಿ ಹೌದಾ ಟ್ರೈನ್ ಎಂಟಿಟಿ ಪಾರ್ಕ್ ಒಂದು ಎಂಟಿಟಿ ಅದನ್ನ ನಾವು ಏನು ಮಾಡಬಹುದು ಅಂದ್ರೆ ಒಂದು ಮಾಡೆಲ್ಸ್ ಆಗಿ ಮಾಡಿ ತೋರಿಸಬಹುದು ಹೌದಾ OOP ಮಾಡೆಲ್ ದ ರಿಯಲ್ ವರ್ಲ್ಡ್ ಎಂಟಿಟೀಸ್ ವೆರಿ ವೆಲ್ ಈ ರಿಯಲ್ ವರ್ಲ್ಡ್ ಅಲ್ಲಿ ಯಾವುದೇ ಎಂಟಿಟೀಸ್ ನ ನಾವು ಮಾಡೆಲ್ಸ್ ಆಗಿ ಮಾಡಿ ತೋರಿಸಬಹುದು ಈ OOP ಅಲ್ಲಿ ದಟ್ ಇಸ್ ದ ಫಸ್ಟ್ ಒನ್ ನೆಕ್ಸ್ಟ್ ಸೆಕೆಂಡ್ ಒನ್ ದ ಕಾಂಪ್ಲೆಕ್ಸಿಟಿ ಕ್ಯಾನ್ ಬಿ ಮಿನಿಮೈಸ್ಡ್ ಥ್ರೂ ದ ಇನ್ಹೆರಿಟೆನ್ಸ್ ಈ ಆಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಅಲ್ಲಿ ಕಷ್ಟವಾಗಿರೋದು ಯಾವುದೇ ಇರಲಿ ಅದನ್ನ ಕಡಿಮೆ ಮಾಡಬಹುದು ಒಂದು ಇನ್ಹೆರಿಟೆನ್ಸ್ ನ ಯೂಸ್ ಮಾಡ್ಕೊಂಡು ಕಾಂಪ್ಲೆಕ್ಸಿಟಿ ಕ್ಯಾನ್ ಬಿ ಮಿನಿಮೈಸ್ಡ್ ಥ್ರೂ ದ ಇನ್ಹೆರಿಟೆನ್ಸ್ ಈ ಆಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಅಲ್ಲಿ ಕಷ್ಟ ಅನ್ನೋದು ಏನೇನಾದರೂ ಇರಲಿ ಅದನ್ನ ಕಡಿಮೆ ಮಾಡ್ಕೋಬಹುದು ಒಂದು ಇನ್ಹೆರಿಟೆನ್ಸ್ ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಮೂರನೇದು OOP ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಫ್ರಮ್ ಸ್ಮಾಲರ್ ಸಿಸ್ಟಮ್ ಟು ದ ಲಾರ್ಜರ್ ಸಿಸ್ಟಮ್ ಆಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ನ ನೀವು ಒಂದ್ಸಲ ಬರೀತೀರ ಒಂದು ಸ್ಮಾಲರ್ ಸಿಸ್ಟಮ್ ಇಂದ ಲಾರ್ಜರ್ ಸಿಸ್ಟಮ್ ಗೆ ನೀವು ಏನ್ ಮಾಡಬಹುದು ಅಂದ್ರೆ ಅದನ್ನ ಎಕ್ಸ್ಟೆನ್ಷನ್ ಮಾಡ್ಕೋಬಹುದು ಎಕ್ಸ್ಟೆಂಡ್ ಮಾಡಬಹುದು ನೆಕ್ಸ್ಟ್ ಫೋರ್ತ್ ಒನ್ ದ ಮಲ್ಟಿಪಲ್ ಇನ್ಸ್ಟೆನ್ಸಸ್ ಆಫ್ ಆನ್ ಆಬ್ಜೆಕ್ಟ್ ಮೇ ಕೋ ಎಕ್ಸಿಸ್ಟ್ ವಿತೌಟ್ ಎನಿ ಇಂಟರ್ಫರೆನ್ಸ್ ಅಟ್ ಎ ಟೈಮ್ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಆಬ್ಜೆಕ್ಟ್ ನ ಒಂದೇ ಕಡೆ ನೀವು ಸೇರಿಸಬಹುದು ಯಾವುದೇ ಇಂಟರ್ಫರೆನ್ಸ್ ಆಗದಿರನೇ The multiple instances of an object may coexist without any interference. ಎರಡು ಮೂರು ಆಬ್ಜೆಕ್ಟ್ ನ ಅಟ್ ಎ ಟೈಮ್ ರನ್ ಮಾಡಬಹುದು ಯಾವುದೇ ಇಂಟರ್ಫರೆನ್ಸ್ ಆಗದಿರನೇ ಒಂದು ಸಲಕ್ಕೆ ಒಂದು ಆಬ್ಜೆಕ್ಟ್ ಮಾತ್ರ ಪ್ರೊಸೆಸ್ ಮಾಡಬೇಕಂತ ಏನು ರೂಲ್ ಏನಿಲ್ಲ ಎರಡು ಮೂರು ಆಬ್ಜೆಕ್ಟ್ ನ ಬೇಕಾದರೂ ನಾವು ಏನ್ ಮಾಡಬಹುದು ಅಂದ್ರೆ ಪ್ರೊಸೆಸ್ ಮಾಡಬಹುದು ಯಾವುದೇ ಒಂದು ಇಂಟರ್ಫರೆನ್ಸ್ ಆಗದಿರಾ ಅರ್ಥ ಕಲಿಯಾ ನೆಕ್ಸ್ಟ್ ಫಿಫ್ತ್ ಒನ್ ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನ ಯೂಸ್ ಮಾಡೋದ್ರಿಂದ ನಾವು ಇನ್ಹೆರಿಟೆನ್ಸ್ ನ ಯೂಸ್ ಮಾಡ್ತಾ ಇದೀವಿ ಹೌದಾ ದ ಇನ್ಹೆರಿಟೆನ್ಸ್ ರೆಡ್ಯೂಸಸ್ ದ ಕೋಡ್ ರಿಯೂಸಬಿಲಿಟಿ ಇನ್ಹೆರಿಟೆನ್ಸ್ ನ ಯೂಸ್ ಮಾಡೋದ್ರಿಂದ ಕೋಡ್ ನ ರಿಯೂಸ್ ಮಾಡೋದು ಏನ್ ಮಾಡಬಹುದು ಅಂದ್ರೆ ಕಡಿಮೆ ಮಾಡಬಹುದು ಮಿನಿಮೈಸ್ ಮಾಡಬಹುದು ದೀಸ್ ಆರ್ ದ ಫೈವ್ ಅಡ್ವಾಂಟೇಜಸ್ ಆಫ್ OOP ಫಸ್ಟ್ ಒನ್ OOP model the real world entities very well. Real world, present world ಅಲ್ಲಿ ಯಾವುದೇ ಎಂಟಿಟೀಸ್ ಇರಲಿ ಅವನ್ನ ಮಾಡೆಲ್ಸ್ ಆಗಿ ಮಾಡಿ ತೋರಿಸಬಹುದು ಸೆಕೆಂಡ್ ಒನ್ ದ ಕಾಂಪ್ಲೆಕ್ಸಿಟಿ ಕ್ಯಾನ್ ಬಿ ಮಿನಿಮೈಸ್ಡ್ ಥ್ರೂ ದ ಇನ್ಹೆರಿಟೆನ್ಸ್ OOP ಅಲ್ಲಿ ಕಾಂಪ್ಲೆಕ್ಸಿಟಿ ಅಂದ್ರೆ ಕಷ್ಟವಾಗಿರೋದು ಯಾವುದೇ ಇರಲಿ ಅದನ್ನ ಮಿನಿಮೈಸ್ ಮಾಡ್ಕೋಬಹುದು ಯಾವುದ್ರ ಮುಖಾಂತರ ಇನ್ಹೆರಿಟೆನ್ಸ್ ನ ಯೂಸ್ ಮಾಡೋದ್ರಿಂದ OOP can be extended from smaller system to the larger system. OOP na bekadre na extension madkobodu smaller system inda larger system ge. Next, fourth one, the multiple instances of an object may coexist without any interference. Multiple means more than one object can be at a time processed without any interference. Eradu mooru object na at a time en madabodu process madabodu. ಯಾವುದೇ ಇಂಟರ್ಫರೆನ್ಸ್ ಇಲ್ದಿರನೇ ಲಾಸ್ಟ್ ಒನ್ ದ ಇನ್ಹೆರಿಟೆನ್ಸ್ ರೆಡ್ಯೂಸಸ್ ದ ಕೋಡ್ ರಿಯೂಸಬಿಲಿಟಿ ಇನ್ಹೆರಿಟೆನ್ಸ್ ಏನ್ ಮಾಡ್ತದೆ
ಕಡಿಮೆ ಮಾಡ್ತಾ ಇದೆ. ಕೋಡ್ ರೀಯೌಸ್ ರೀಯೂಸ್ ಆಗೋದನ್ನ. ದೀಸ್ ಆರ್ ದ ಫೈವ್ ಅಡ್ವಾಂಟೇಜಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ದರ್ ಆರ್ ತ್ರೀ ಡಿಸ್ಅಡ್ವಾಂಟೇಜಸ್. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಓಬಿ? ಏನೇನಿದ್ದಾವೆ ಡಿಸ್ಅಡ್ವಾಂಟೇಜಸ್? ಫಸ್ಟ್ ಒನ್, ದ ಸ್ಪೆಷಲ್ ಸ್ಕಿಲ್ಸ್ ಸಚ್ ಆಸ್ ಪ್ರೋಗ್ರಾಮ್ ಸ್ಕಿಲ್ಸ್ ಅಂಡ್ ಡಿಸೈನ್ ಸ್ಕಿಲ್ಸ್ ಆರ್ ರಿಕ್ವೈರ್ಡ್ ಫಾರ್ ಪ್ರೋಗ್ರಾಮರ್. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನ ಬರಿಬೇಕಂದ್ರೆ ನೀವು ಪ್ರೋಗ್ರಾಮ್ ಸ್ಕಿಲ್ಸು ಮತ್ತೆ ಡಿಸೈನ್ ಸ್ಕಿಲ್ಸ್ ಯಾರಿದಾರೋ ಅವ್ರು ಮಾತ್ರ ಬರೆಯಕ್ಕಾಗುತ್ತೆ ಅಷ್ಟೇ. ಅವಾಗ ಡಿಸೈನ್ ಸ್ಕಿಲ್ಸು ಮತ್ತೆ ಪ್ರೋಗ್ರಾಮ್ ಸ್ಕಿಲ್ಸು ಆ ಪ್ರೋಗ್ರಾಮರ್ಗೆ ಇಲ್ಲ ಅಂದ್ರೆ ಓಪಿ ಪ್ರೋಗ್ರಾಮ್ನ ಬರೆಯಕ್ಕಾಗಲ್ಲ. ಆದ್ರಿಂದ ಒಂದು ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್, ಓಪಿ ಯೂಸಸ್ ದ ಟ್ರಿಕಿ ಮೆಥಡ್ಸ್ ಟು ಡೂ ದ ಪ್ರೋಗ್ರಾಮಿಂಗ್. ನೀವು ಪ್ರೋಗ್ರಾಮಿಂಗ್ ನ ಮಾಡ್ಬೇಕಂದ್ರೆ ಕೆಲವೊಂದು ಟ್ರಿಕ್ಸ್ ಇರ್ತವೆ. ಆ ಟ್ರಿಕ್ಸ್ ಗೊತ್ತಿದ್ರೆ ಮಾತ್ರ ನಾವು ಪ್ರೋಗ್ರಾಮಿಂಗ್ ನ ಬರೀಬಹುದು, ಇಲ್ಲಾಂದ್ರೆ ಬರೆಯಕ್ಕಾಗಲ್ಲ. ಓಪಿ ಯೂಸಸ್ ದ ಟ್ರಿಕಿ ಮೆಥಡ್ಸ್ ಟು ಡೂ ದ ಪ್ರೋಗ್ರಾಮಿಂಗ್. ಪ್ರೋಗ್ರಾಮಿಂಗ್ ನ ಬರೀಬೇಕಂದಾಗ ಕೆಲವೊಂದು ಟ್ರಿಕ್ಸ್ ಇರ್ತವೆ. ಆ ಟ್ರಿಕ್ಸ್ ಗೊತ್ತಿದ್ರೆ ಮಾತ್ರ ಪ್ರೋಗ್ರಾಮ್ ನ ಬರೀಬಹುದು, ಇಲ್ಲಾಂದ್ರೆ ಬರೆಯಕ್ಕಾಗಲ್ಲ. ನೆಕ್ಸ್ಟ್, ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಯಾರೇ ಪ್ರೋಗ್ರಾಮರ್ ಆಗಿರ್ಲಿ ಅವನಿಗೆ ಸ್ಪೆಷಲ್ ಸ್ಕಿಲ್ಸ್ ಇರಬೇಕು. ಡಿಸೈನ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಪ್ರೋಗ್ರಾಮ್ ಸ್ಕಿಲ್ಸ್ ಆಗಿರ್ಬೋದು, ಅವಿದ್ರೆ ಮಾತ್ರನೇ ಅವನೇನ್ ಮಾಡ್ಬೋದು, ಪ್ರೋಗ್ರಾಮ್ ನ ಬರೀಬಹುದು. ನೆಕ್ಸ್ಟ್, ಕೆಲವೊಂದು ಟ್ರಿಕ್ಸ್ ಇರ್ತವೆ ಪ್ರೋಗ್ರಾಮ್ ನ ಬರೆಯುವಾಗ, ಆ ಟ್ರಿಕ್ಸ್ ಗೊತ್ತಿದ್ರೆ ಮಾತ್ರನೇ ಏನ್ ಮಾಡ್ಬೋದು ಅವನು ಆ ಪ್ರೋಗ್ರಾಮ್ ನ ಬರೀಬಹುದು. ಯಾವ ಪ್ರೋಗ್ರಾಮ್ ನ? ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನ ಬೇರೆ ಬೇರೆ ಟೈಪ್ಸ್ ಇರ್ತವೆ, ಅವನ್ನೆಲ್ಲ ಬರೀಬೇಕಂದ್ರೆ ಟ್ರಿಕ್ಸ್ ಗೊತ್ತಿದ್ರೆ ಮಾತ್ರ ಏನ್ ಮಾಡ್ಬೋದು, ಬರೀಬಹುದು, ಇಲ್ಲಾಂದ್ರೆ ಬರೆಯಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್, ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದೆ. ಈ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನ ಬರೀಬೇಕಂದ್ರೆ ಮೊದಲು ನಿಮಗೆ ಪ್ರಾಪರ್ ಪ್ಲಾನಿಂಗ್ ಗೊತ್ತಿರಬೇಕು, ಪ್ಲಾನಿಂಗ್ ಇರಬೇಕು. ಪ್ರಾಪರ್ ಪ್ಲಾನಿಂಗ್ ಈಸ್ ರಿಕ್ವೈರ್ಡ್ ಬಿಫೋರ್ ಪ್ರೋಗ್ರಾಮಿಂಗ್. ಪ್ರೋಗ್ರಾಮಿಂಗ್ ಬರೆಯಕ್ಕಿಂತ ಮೊದಲೇ ನೀವೇನ್ ಮಾಡ್ಬೇಕಂದ್ರೆ ಪ್ರಾಪರ್ ಆಗಿರೋ ಪ್ಲಾನಿಂಗ್ ಇದ್ರೆ ಮಾತ್ರನೇ ನಾವು ಪ್ರೋಗ್ರಾಮಿಂಗ್ ನ ಬರೆಯಕ್ಕಾಗುತ್ತೆ, ಇಲ್ಲಾಂದ್ರೆ ಬರೆಯಕ್ಕಾಗಲ್ಲ. ದ ಪ್ರಾಪರ್ ಪ್ಲಾನಿಂಗ್ ಈಸ್ ರಿಕ್ವೈರ್ಡ್ ಬಿಫೋರ್ ಪ್ರೋಗ್ರಾಮಿಂಗ್. ಪ್ರೋಗ್ರಾಮ್ ಮಾಡೋಕ್ಕಿಂತ ಮೊದಲೇ ನೀವು ಏನ್ ಮಾಡ್ಬೇಕಂದ್ರೆ ಪ್ರಾಪರ್ ಆಗಿರೋ ಪ್ಲಾನಿಂಗ್ ಹಾಕೊಂಡಿರ್ಬೇಕು. ಆ ಪ್ಲಾನಿಂಗ್ ಇಲ್ಲ ಅಂದ್ರೆ ನಾವು ಪ್ರೋಗ್ರಾಮ್ ನ ಬರೆಯಕ್ಕಾಗಲ್ಲ. ದೀಸ್ ಆರ್ ದ ತ್ರೀ ಡಿಸ್ಅಡ್ವಾಂಟೇಜಸ್ ಆಫ್ ಓಪಿ. ಒಂದನೇದು, ದ ಸ್ಪೆಷಲ್ ಸ್ಕಿಲ್ಸ್ ಸಚ್ ಆಸ್ ಪ್ರೋಗ್ರಾಮ್ ಸ್ಕಿಲ್ಸ್ ಅಂಡ್ ಡಿಸೈನ್ ಸ್ಕಿಲ್ಸ್ ಆರ್ ರಿಕ್ವೈರ್ಡ್ ಫಾರ್ ಪ್ರೋಗ್ರಾಮರ್. ಎರಡನೇದು ಬಂದು, ಓಪಿ ಯೂಸಸ್ ದ ಟ್ರಿಕಿ ಮೆಥಡ್ಸ್ ಟು ಡೂ ದ ಪ್ರೋಗ್ರಾಮಿಂಗ್. ಮೂರನೇದು ಬಂದು, ದ ಪ್ರಾಪರ್ ಪ್ಲಾನಿಂಗ್ ಈಸ್ ರಿಕ್ವೈರ್ಡ್ ಬಿಫೋರ್ ಪ್ರೋಗ್ರಾಮಿಂಗ್. ಪ್ರೋಗ್ರಾಮಿಂಗ್ ಮಾಡೋಕ್ಕಿಂತ ಮೊದಲು ಪ್ರಾಪರ್ ಆಗಿರೋ ಪ್ಲಾನಿಂಗ್ ಗೊತ್ತಿರಬೇಕು ನಿಮಗೆ. ದೀಸ್ ಆರ್ ದ ತ್ರೀ ಡಿಸ್ಅಡ್ವಾಂಟೇಜಸ್ ಆಫ್ ಓಪಿ. ನೆಕ್ಸ್ಟ್, ಲಾಸ್ಟ್ ಒನ್, ಅಪ್ಲಿಕೇಶನ್ಸ್ ಆಫ್ ಓಪಿ. ಅಪ್ಲಿಕೇಶನ್ಸ್ ಎಲ್ಲೆಲ್ಲ ಅಪ್ಲೈ ಮಾಡ್ಬೋದು ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನ? ಫಸ್ಟ್ ಒನ್, ಸಿಮ್ಯುಲೇಷನ್ ಅಂಡ್ ಮಾಡೆಲ್. ನಮ್ಗೆ ನಿಮ್ಗೆ ಅವಾಗಲೇ ಹೇಳಿದೆ, ರಿಯಲ್ ವರ್ಲ್ಡ್ ಅಲ್ಲಿ ಯಾವುದೇ ಎಂಟಿಟಿ ಇರಲಿ ಅದನ್ನ ಮಾಡೆಲ್ಸ್ ಆಗಿ ಸಿಮ್ಯುಲೇಟ್ ಮಾಡಿ ತೋರಿಸಬಹುದು. ಕಾರ್ ಈ ತರ ಇರ್ತದೆ, ಏರೋಪ್ಲೇನ್ ಈ ತರ ಇರ್ತದೆ ಅಂತ ನಾವು ಮಾಡೆಲ್ಸ್ ಮಾಡ್ಬೋದಾ? ಅದೇ ತರ ಇಲ್ಲೂ ಕೂಡ ಮಾಡ್ಬೋದು ನಾವು. ಸಿಮ್ಯುಲೇಷನ್ ಅಂಡ್ ಮಾಡೆಲಿಂಗ್, ಕ್ಯಾಡ್ ಆರ್ ಕ್ಯಾಮ್ ಸಿಸ್ಟಮ್, ಕಂಪ್ಯೂಟರ್ ಏಡೆಡ್ ಡಿಸೈನ್, ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್. ಒಂದು ಪ್ರಾಡಕ್ಟ್ ನ ಡಿಸೈನ್ ಮಾಡಬಹುದು, ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು. ನೆಕ್ಸ್ಟ್, ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾಬೇಸ್. ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾಬೇಸ್, ಒಂದು ಆಬ್ಜೆಕ್ಟ್ ಗೆ ಸಂಬಂಧಪಟ್ಟಿರೋ ಒಂದು ಡೇಟಾಬೇಸ್ ಅಲ್ಲಿ ಕೂಡ ನಾವು ಏನ್ ಮಾಡಬಹುದು, ಈ ಓಪಿ ಲ್ಯಾಂಗ್ವೇಜ್ ನ ಯೂಸ್ ಮಾಡಬಹುದು, ಪ್ರೋಗ್ರಾಮ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್, ಹೈಪರ್ ಟೆಕ್ಸ್ಟ್ ಅಂಡ್ ಹೈಪರ್ ಮೀಡಿಯಾ. ಹೈಪರ್ ಟೆಕ್ಸ್ಟ್ ಅಂಡ್ ಹೈಪರ್ ಮೀಡಿಯಾ, ಹೈಪರ್ ಟೆಕ್ಸ್ಟ್ ಮತ್ತೆ ಹೈಪರ್ ಮೀಡಿಯಾದಲ್ಲಿ ಈ ಒಂದು ಪ್ರೋಗ್ರಾಮಿಂಗ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಎಕ್ಸ್ಪರ್ಟ್ ಸಿಸ್ಟಮ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಎಕ್ಸ್ಪರ್ಟ್ ಸಿಸ್ಟಮ್ ಅಲ್ಲಿ ಈ ಒಂದು ಓಪಿ ನ ಯೂಸ್ ಮಾಡ್ತಾರೆ. ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಓಪಿ. ಸಿಮ್ಯುಲೇಷನ್ ಅಂಡ್ ಮಾಡೆಲಿಂಗ್, ಕ್ಯಾಡ್ ಆರ್ ಕ್ಯಾಮ್ ಸಾಫ್ಟ್ವೇರ್,
object oriented database, hypertext and hypermedia, artificial intelligence and expert system, innu bere bere intave namage 5 baradre saaku. These are the different applications of OOP. ಅರ್ಥ ಆಗ್ತಿದ್ಯಾ? ಇದರಲ್ಲಿ ನಿಮಗೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕ್ವೆಶ್ಚನ್ ಬರುತ್ತೆ. 1 ಮಾರ್ಕ್ ಕ್ವೆಶ್ಚನ್ ಅಥವಾ 2 ಮಾರ್ಕ್ ಕ್ವೆಶ್ಚನ್ ಅಂತ ಕೇಳಬಹುದು ಅಷ್ಟೇ ಮ್ಯಾಕ್ಸಿಮಮ್. ಇಲ್ಲ 2 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಮಾತ್ರ ಬರಬಹುದು. ರೈಟ್? ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಓಪಿ, ಅಡ್ವಾಂಟೇಜಸ್ ಆಫ್ ಓಪಿ, ಡಿಸ್ಅಡ್ವಾಂಟೇಜಸ್ ಆಫ್ ಓಪಿ, ಅಪ್ಲಿಕೇಶನ್ಸ್ ಆಫ್ ಓಪಿ ಅಥವಾ ಡಿಫರೆನ್ಸ್ ಬಿಟ್ವೀನ್ ಪಿಒಪಿ ಅಂಡ್ ಓಪಿ, ಈ ತರ ಕ್ವೆಶ್ಚನ್ ಮಾತ್ರ ಕೇಳಬಹುದು ಅಷ್ಟೇ. ಚಿಕ್ಕದಾಗಿರೋ ಚಾಪ್ಟರ್ ಇಷ್ಟೇ ಇರೋದು.